ನಮಸ್ಕಾರ ನ್ಯೂಸ್ಲಾಡ್ಗೆ ಸ್ವಾಗತ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವನ್ ಜಾತಕ ಇದೆ ಅಂತಂದ ಮೇಲೆ ಆ ಜಾತಕದಲ್ಲಿ ಶನಿ ಪ್ರಭಾವ ಇರುತ್ತೆ ಎಂಬತಕ್ಕಂಥದ್ದು ಎಲ್ಲರಿಗೂ ತಿಳಿದಿರತಕ್ಕಂಥದ್ದೇ ವಿಶೇಷತೆ ಏನು ಶನಿಯ ಬಗ್ಗೆ ಅಂದರೆ ಶನಿ ಆತನ ಪ್ರಭಾವ ಒಬ್ಬ ವ್ಯಕ್ತಿಯ ಮೇಲೆ ದೃಷ್ಟಿಕೋನ ಇರುತ್ತೆ ಅಂತಂದರೆ ಆತ ಸಮವಾಗಿರತಕ್ಕಂತಹ ತನ್ನ ಜೀವನ ಶೈಲಿ ಮನುಷ್ಯನ ಜೀವನ ಶೈಲಿಯ ಮೇಲೆ ತನ್ನ ದೃಷ್ಟಿ ನಿಗದಿತಿಯಾಗಿಟ್ಟಾಗ ಪಂಚಮಾಧಿಪತಿ ತೃತೀಯಾಧಿಪತಿ ನವಮಾಧಿಪತಿ ಸಪ್ತಮಾಧಿಪತಿ ಶನಿ ಹಾಗೆ ಈ ಶನಿಯ ದೋಷಕ್ಕೆ ಆಧಾರಿತವಾಗಿರತಕ್ಕಂತಹ ಅಂಶಗಳಲ್ಲಿ ಮನುಷ್ಯನ ಮೇಲೆ ದೃಷ್ಟಿಕೋನ ಬಿದ್ದಾಗ ಮನುಷ್ಯನಲ್ಲಾಗತಕ್ಕಂಥ ಅನಾಹುತಗಳು ಬಹುತೇಕವಾಗಿ ಕಂಡಿರ್ತೀರ ತಾವುಗಳು ಆಕ್ಸಿಡೆಂಟ್ಗಳಾಗತಕ್ಕಂಥದ್ದು ಮಾನಸಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ನೊಂದು ನರಳಿ ತೊಂದರೆಗಳಾಗತಕ್ಕಂಥದ್ದು ರೋಗ ವ್ಯಾಧಿಗಳು ಉದ್ಭವ ಆಗ್ತಕ್ಕಂಥದ್ದು ಸ್ಪೆಷಲಿ ಶನಿ ಕ್ರೂರ ಸ್ಥಾನದಲ್ಲಿದ್ದಾಗ ನೀಚ ಸ್ಥಾನದಲ್ಲಿ ದೋಷಪೂರ್ವಕವಾದಂತಹ ದೃಷ್ಟಿಯನ್ನಿಟ್ಟಾಗ ವ್ಯಕ್ತಿ ಹುಚ್ಚನಾಗತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗೂ ರೋಗ ಪೀಡಿತನಾಗಿ ಕುಸ್ಥರೋಗಿ ಆಗತಕ್ಕಂಥ ಸಂಭವ ಇರುತ್ತೆ ಹಾಗೆ ಶನಿ ದೋಷ ಇವೆಲ್ಲ ಇದ್ದಾಗ ನಾವು ಏನೆಲ್ಲ ಪ್ರೊಟೆಕ್ಷನ್ ತಗೋಬೇಕು ಏನೆಲ್ಲ ಮಾಡಬೇಕೆಂಬತಕ್ಕಂಥದ್ದೊಂದು ನಿರ್ಣಯ ಇರುತ್ತೆ ಶನಿದೋಷ ನಿವಾರಣೆಗೆ ಬಹಳ ವಿಶೇಷವಾಗಿ ನೀವು ನಿಮ್ಮ ಹತ್ತಿರದಲ್ಲಿರತಕ್ಕಂತಹ ಶನಿ ಮಹಾತ್ಮನ ದೇವಸ್ಥಾನಗಳಿಗೆ ಹೋಗಿ ಎಳ್ಳು ಎಣ್ಣೆ ಎಳ್ಳು ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೋಡಿ ಎಳ್ಳು ಎಣ್ಣೆಯನ್ನು ಸ್ವಾಮಿಗೆ ಅಭಿಷೇಕಕ್ಕೆ ಕೊಡೋದ್ರಿಂದ ಖಂಡಿತ ನಿಮ್ಮ ದೋಷ ನಿವಾರಣೆ ಆಗುತ್ತೆ ಇದು ಒಂದು ದಿನ ಯಾವತ್ತೋ ಮಾಡತಕ್ಕಂಥದ್ರಲ್ಲಿ ದೋಷ ನಿವಾರಣೆ ಆಗೋದಿಲ್ಲ ಇದು ವಿಶೇಷತೆ ಐದು ಶನಿವಾರ ಅಥವಾ ಒಂಬತ್ತು ಶನಿವಾರ ಅಥವಾ ಹದಿನೆಂಟು ಶನಿವಾರ ಮಾಡಿದ್ರೆ ಇನ್ನೂ ಶ್ರೇಷ್ಠ ಹದಿನೆಂಟು ಶನಿವಾರ ಮಾಡೋದರಿಂದ ನಿಮಗೆ ವಾರ ವಾರಕ್ಕೂ ಒಂದೊಂದು ಫಲಗಳು ಸಿಗತಕ್ಕಂಥದ್ದಿರುತ್ತೆ ಶನಿ ಬಹಳ ದಯ ಮತ್ತು ಧಾರ್ಮಿಕ ಸ್ಥಿತಿಯಲ್ಲಿರ್ತಕ್ಕಂಥವನು ತನ್ನ ಕಾರ್ಯದ ಮೇಲೆ ತನ್ನ ವ್ಯವಸ್ಥೆಯ ಮೇಲೆ ಬಹಳ ಹಿಡಿತ ಇರತಕ್ಕಂಥ ಗ್ರಹ ದೈವಾದಿ ದೈವಗಳಿಗೂ ಸಹ ತನ್ನ ದೃಷ್ಟಿಯನ್ನು ಇಡತಕ್ಕಂಥವನು ಹಾಗೂ ಶನಿ ಯಾವ ಕಾರಣಕ್ಕೂ ಯಾರನ್ನೂ ನೇರ ದೃಷ್ಟಿಯಿಂದ ನೋಡತಕ್ಕಂಥದ್ದಿಲ್ಲ ತಾನು ನೇರ ದೃಷ್ಟಿಯಿಂದ ನೋಡಿದಾಗ ಆ ಇಂತಹ ಕೆಲವೊಂದು ಸಮಸ್ಯೆಗಳೆಲ್ಲ ಉದ್ಭವ ಆಗುತ್ತೆ ಮತ್ತು ಈ ಶನಿ ದೋಷವನ್ನು ಪರಿಪೂರ್ಣ ನಿವಾರಣೆ ಮಾಡ್ಕೋಬೇಕು ಬಹಳ ತೊಂದರೆಗಳಾಗ್ತಾ ಇದೆ ನಮಗೆ ಅಂತ ಅಂದ್ಕೊಂಡಾಗ ಅದಕ್ಕೆ ಆದಂಥ ಕೆಲವೊಂದು ಬಹಳ ವಿಶೇಷವಾದಂತಹ ಮೂಲ ಯಂತ್ರಗಳಿವೆ ಆ ಮೂಲ ದೋಷ ನಿವಾರಣಾ ಯಂತ್ರಗಳನ್ನು ತಾವುಗಳು ಧಾರಣೆ ಮಾಡೋದರಿಂದ ಖಂಡಿತವಾಗಿ ಶನಿ ದೋಷ ನಿವಾರಣೆ ಆಗುತ್ತೆ ಏನು ಆ ಯಂತ್ರ ಅಂತಂದರೆ ವಿಶೇಷತೆ ಏನಂತಂದರೆ ಮಹಾಮುಖ್ಯ ಪ್ರಾಣ ಆಂಜನೇಯ ಸ್ವಾಮಿಯ ವಿಶಿಷ್ಟವಾದಂತಹ ಒಂದು ಮೂಲ ಮುಖ್ಯ ಪ್ರಾಣ ಯಂತ್ರ ಇದೆ ಆ ಮುಖ್ಯ ಪ್ರಾಣ ಯಂತ್ರವನ್ನು ನಿಮ್ಮಗಳ ಹೆಸರಿನ ಮೇಲೆ ವಿಶಿಷ್ಟವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ದಿಗ್ಬಂಧನ ಮಾಡಿ ಅದಕ್ಕೆ ಮೂಲ ಜಪಗಳಿಂದ ಅನುಷ್ಠಾನ ಮಾಡಿ ಪೂರ್ಣಾಹುತಿಯಲ್ಲಿ ವಿಶೇಷವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹೆಸರಿಗೆ ಮಾಡೋದರಿಂದ ಅದನ್ನು ತಾವು ಸ್ವಂಟದಲ್ಲಿ ಧಾರಣೆ ಮಾಡೋದರಿಂದ ಖಂಡಿತ ಈ ದೋಷಗಳ ನಿವಾರಣೆ ಆಗುತ್ತೆ ಅದಾದ ಬಳಿಕ ಶನಿಶ್ಚರನ ಸೇವಾರ್ಥಗಳನ್ನು ನೀವು ಮಾಡಬೇಕಾಗುತ್ತೆ ಆ ಮೂಲ ಯಂತ್ರಗಳು ಧಾರಣೆ ಮಾಡಿದ ಮೇಲೆ ಕೆಲವೊಂದು ನಿಯಮಗಳಿದೆ ಏನು ಆ ನಿಯಮಗಳಂತಂದರೆ ಶನಿವಾರ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ದರ್ಶನ ಶನಿಶ್ಚರನ ದರ್ಶನ ಬೆಳಗ್ಗಿನ ಜಾವ ಮಾಡಬೇಕಾಗತ್ತೆ ಹಾಗೆ ಈ ಎಳ್ಳನ್ನು ದಾನವಾಗಿ ನೀಡಬೇಕಾಗತ್ತೆ ಕಪ್ಪು ಬಟ್ಟೆಯನ್ನು ದಾನವಾಗಿ ನೀಡಬೇಕಾಗತ್ತೆ ಎಳ್ಳು ಎಣ್ಣೆಯನ್ನು ದಾನವಾಗಿ ಕೊಡಬೇಕಾಗತ್ತೆ ಇವೆಲ್ಲ ಬೇರೆಯವ್ರು ಸಿಗಲಿಲ್ಲ ಅಂತಂದ್ರೆ ದೇವಸ್ಥಾನ ಕೊಟ್ಟುಬಿಡಿ ಇನ್ನೂ ಬಹಳ ಒಳ್ಳೆಯದು ಹಾಗೆ ಕುಸ್ತು ರೋಗಿಗಳಿಗೆ ನೀವು ಬೆಲ್ಲ ಮತ್ತು ಬಾಳೆಹಣ್ಣು ಮತ್ತು ಚಪಾತಿ ಇದು ಮೂರನ್ನು ಅವರಿಗೆ ಕೊಡೋದ್ರಿಂದ ಬಹಳ ಬೇಗ ಶನಿದೋಷ ನಿವಾರಣೆ ಆಗುತ್ತೆ ನಿಮಗೆ ಜೊತೆಗೆ ಈ ಯಂತ್ರಗಳನ್ನು ಧಾರಣೆ ಮಾಡಿದ ಮೇಲೆ ಇಷ್ಟೆಲ್ಲ ಆದಮೇಲೆ ಆ ಶನಿವಾರದಂದು ದಂಪತಿಗಳು ದೂರ ಉಳಿಬೇಕಾಗುತ್ತೆ ಇವೆಲ್ಲ ಕೆಲವೊಂದು ನಿಯಮಗಳಿದೆ ಶನಿಯನ್ನು ಬಹಳ ಬೇಗ ನಾವು ನಿವಾರಣೆ ಮಾಡ್ಕೋಬೇಕಂತಂದರೆ ಈ ಪದ್ಧತಿಗಳನ್ನು ಮಾಡಿ ನಿಮಗೆ ಇಂತಹ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಿದ್ದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಹತ್ತು ಕಡೆ ಶೇರ್ ಮಾಡಿ ಹೆಚ್ಚು ಲೈಕ್ಸ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ